ಹೋಗುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇದು ನಿನ್ನೆ ನೀವು ಲಕ್ಷದೀಪೋತ್ಸವಕ್ಕೆ ನಾವು ಹೋಗ್ತಾ ಇರೋ ವಿಡಿಯೋ ಏನು ನೋಡಿದ್ರಲ್ಲ, ಅದರ ಮುಂದುವರೆದ ಭಾಗ. ಈಗ ನಾವು ದೇವಸ್ಥಾನಕ್ಕೆ ಹೋಗಿ ನಂತರ ಅಲ್ಲಿರೋ ಎಕ್ಸಿಬಿಷನ್, ಆಟ ಆಡೋ ಜಾಗಗಳು, ಹಾಗೆ ಫುಡ್ ಸ್ಟ್ರೀಟ್ ಇದನ್ನು ಭೇಟಿ ಮಾಡ್ತೀವಿ. ಅದನ್ನು ನಿಮಗೂ ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ ಹೋಗೋಣ. ನಾವು ರೂಮ್ ಮಾಡಿದ್ದು ಉಜ್ರೆ ರೋಡಲ್ಲಿ, ಹಾಗಾಗಿ ನೇತ್ರಾವತಿ ನದಿ ಕಡೆಯಿಂದ ಬಂದ್ವಿ. ನೋಡಿದ್ರೆ ನೇತ್ರಾವತಿ ನದಿವರೆಗೂ ಕಾರ್ ಪಾರ್ಕಿಂಗ್ ಮಾಡಿದರು ರೋಡ್ ಸೈಡಲ್ಲಿ. ನಾವು ಅಂದ್ಕೊಂಡ್ವಿ ಪಾರ್ಕಿಂಗ್ ಸಿಗಲ್ಲ, ಮತ್ತು ಜನ ತುಂಬ ಇದ್ದಾರೆ, ರಶ್ ಇರುತ್ತೆ ಅಂತ. ನೋಡಿದ್ರೆ ಈ ಆಟ ಆಡೋದಕ್ಕೆಲ್ಲ ಏನು ಮಾಡಿದ್ರಲ್ಲ, ಅಂದರೆ ನಾವು ಈ ಮುಡಿ ಕೊಡೋದಕ್ಕೆಲ್ಲ ಹೋಗ್ತೀವಲ್ಲ ರೋಡು, ಆ ರೋಡಲ್ಲಿ ಹೋದರೆ ಆಟ ಆಡೋದಕ್ಕೆಲ್ಲ ಮಾಡಿದ್ರು ಅಲ್ಲೇ. ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಮುಂದೆ ಹೋದರೆ ಪಾರ್ಕಿಂಗ್ ಖಾಲಿನೇ ಇತ್ತು. ನಮಗೆ ರೆಗ್ಯುಲರ್ ಆಗಿ ಈ ಸಭಾಮಂಟಪ ಏನಿದೆಯಲ್ಲ ದೇವಸ್ಥಾನದ ಮುಂದೆಗಡೆ ಸಭಾಮಂಟಪ, ಅಲ್ಲೇ ಪಾರ್ಕಿಂಗ್ ಸಿಕ್ತು. ಹೋಗ್ತಾ ನೋಡಿ ಲೈಟಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಗೊತ್ತಾ. ಇದೇ ನಾನು ಹೇಳಿದ್ದು ಧರ್ಮಸ್ಥಳನೇ ಅನ್ಸಲ್ಲ ಅಂತ. ಇದೆಲ್ಲ ನಮ್ಗೆ ಯಾವಾಗಲೂ ನೋಡಕ್ಕೆ ಸಿಗಲ್ವಲ್ಲ ಧರ್ಮಸ್ಥಳದಲ್ಲಿ. ವರ್ಷಕ್ಕೆ ಒಂದು ಸತಿ, ಅದು ಲಕ್ಷದೀಪೋತ್ಸವ ಇದ್ದಾಗ ಒಂದು ವಾರ ಕಾಲ, ಒಂದು ವಾರನೂ ಇಲ್ಲ, 5 ದಿವಸ 6 ದಿವಸ ಮಾಡ್ತಾರೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಲೈಟಿಂಗು, ಅದೇ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ. ನಮಗೆ ಈ ಸತಿ ಏನು ಕಷ್ಟನೇ ಆಗಲಿಲ್ಲ. ಈ ಇದೆಲ್ಲ ಇರೋದಕ್ಕೆ ಲಕ್ಷ ಅಂದರೆ ಎಕ್ಸಿಬಿಷನ್ನು, ಲಕ್ಷದೀಪೋತ್ಸವ, ದೇವಸ್ಥಾನಕ್ಕೆ ತುಂಬ ಜನ ಬರ್ತಾರೆ ಅಂದ್ಕೊಳ್ತಾರೆ. ಬಟ್ ನೀವು ಹೇಗೆ ಪ್ಲ್ಯಾನ್ ಮಾಡಬೇಕಂದ್ರೆ, ಇವಾಗ ನೋಡಿ ಎಕ್ಸಾಂಪಲ್ ಹೇಳ್ತೀನಿ. ಈ ವರ್ಷ 19ನೇ ತಾರೀಕಿಂದ 23ನೇ ತಾರೀಕುವರೆಗೂ ಇದೆ ಲಕ್ಷದೀಪೋತ್ಸವ. ಸೊ ಅದು 19ನೇ ತಾರೀಕು ಶುರುವಾದಾಗ 19, 20 ಅಥವಾ 21 ಈ ದಿನಗಳಲ್ಲಿ ಹೋದರೆ ಖಾಲಿನೇ ಇರುತ್ತೆ. ಜನ ತುಂಬ ಇರ್ತಾರೆ, ಬಟ್ ಎಕ್ಸಿಬಿಷನ್ ನೋಡೋಕ್ಕಿರ್ತಾರೆ ಅಲ್ಲಿನ ಲೋಕಲ್ ಜನಗಳು. ದೇವಸ್ಥಾನ ಖಾಲಿ ಇರುತ್ತೆ ನೋಡಿ. ನಾವು ನಂತರ ಕಾರ್ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋದ್ವಿ. ನಮ್ಗೆ ಹಾರ್ಡ್ಲಿ 15 ಮಿನಿಟ್ಸ್ ಅಷ್ಟರಲ್ಲಿ ದರ್ಶನ ಆಯಿತು, ಆರಾಮಾಗಿ ದರ್ಶನ ಆಯಿತು ನಮಗೆ. ಮತ್ತು ದರ್ಶನ ಮುಗಿಸಿ ಬಂದು ನಾವು ಆಟ ಆಡೋ ಏರಿಯಾಗೆ ಹೋದ್ವಿ. ಸೊ ನಾನು ಆಗಲೇ ಹೇಳ್ತಿದ್ದಂಗೆ ವಿಶೇಷ ಪೂಜೆಗಳಂತೂ ದಿನ ಇರುತ್ತೆ. ಅಂದರೆ ಪ್ರೈವೇಟಾಗಿ ತೇರು, ಬೆಳ್ಳಿ ತೇರನ್ನ ಇಳಿಸೋ ಅಂಥವ್ರು, ಮತ್ತು ದೇವರಿಗೆ ಅಲ್ಲಿನ ಪೂಜೆ ಕೈಂಕರ್ಯಗಳೇನಿರುತ್ತಲ್ಲ ಅದು ಒಂದೊಂದು ದಿನಕ್ಕೆ ಅದರದೇ ಆದಂಥ ವಿಶೇಷತೆ ಇರುತ್ತೆ, ಆ ಪೂಜೆಗಳು ನಡೀತಾ ಇರುತ್ತೆ. ಬಟ್ ದರ್ಶನಕ್ಕೆ ಹೋಗೋ ಜನ ತುಂಬ ಕಡಿಮೆ, ಅದು ನಾವು ಸಂಜೆ ಹೋಗಿದ್ರಿಂದ ತುಂಬ ಖಾಲಿ ಇತ್ತು. ರಿಷಿತಾ ಅಂತೂ ಬೇಗ ದರ್ಶನ ಮಾಡಬೇಕು, ಬೇಗ ಆಟ ಆಡೋಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ಲು. ಸೊ ಮುಗಿಸಿ ಬೇಗ ಆಟ ಆಡೋ ಏರಿಯಾಗೆ ಬಂದ್ವಿ. ಬನ್ನಿ ನೋಡೋಣ ಏನೇನಿದೆ ಅಂತ ಒಂದು ರೌಂಡು. ಇದು ನೋಡಿ ಲೈಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಇದೇನು ಗೊತ್ತಾ, ಆ ಮೋಟರ್ ಬೈಕ್ನ ಗೋಡೆ ಮೇಲೆ ಓಡಿಸ್ತಾರೆ ನೋಡಿ, ಮೋಟರ್ ಬೈಕು ಕಾರು. ಅದು 60 ರೂಪಾಯಿ ಒಬ್ಬರಿಗೆ ಟಿಕೆಟು. ನೋಡಿ ಇಲ್ಲಿ ರಂಗಮಂಟಪ ಇರುತ್ತೆ ಇದೆಯಲ್ಲ, ಅದರಲ್ಲಿ ಯಕ್ಷಗಾನ ಕೂಡ ನಡೀತಾ ಇತ್ತು. ಇದು ವರ್ಷ ವರ್ಷ ನಡೆಯುತ್ತೆ, ಮತ್ತು ಪ್ರತಿ ದಿವಸನೂ ಇರುತ್ತೆ. ಒಂದೊಂದು ಯಕ್ಷಗಾನ ಮಂಡಳಿಯವರು ಏನಿರ್ತಾರಲ್ಲ ಅವ್ರು ಬಂದು ಇಲ್ಲಿ ಅವ್ರ ಕಾರ್ಯಕ್ರಮನ ಕೊಡ್ತಾರೆ. ಅಂದರೆ ಪ್ರತಿ ದಿವಸ ಅಂದರೆ ಈ ಲಕ್ಷದೀಪೋತ್ಸವ ಟೈಮಲ್ಲಿ ಪ್ರತಿ ದಿವಸನೂ ಇರುತ್ತೆ. ಸಹಕಾರಿಯಾಗಿ ಸಹಕಾರಿಯಾಗಿ ನಾನು ಬರಬೇಕು. ಸಹಕಾರಿ ಮತ್ತು ಪರಸ್ಪರ ಯೋಚನೆಯಲ್ಲಿ ಒಗ್ಗೂಡಿಕೊಂಡು ಇನ್ನ ತಂತ್ರಗಾರಿಕೆ ಅಡುಗೆ ಹೌದು ಯಾವ
ಇನ್ನು ನಮ್ಮ ಆಟ ಶುರುವಾಗಿದ್ದು ಕಲಂಗಡಿ ಹಣ್ಣು, ಲೈಮ್ ಸೋಡಾ ಮತ್ತೆ ಜೋಳ ಅಂತೆಲ್ಲ ತಿಂಡಿಗಳನ್ನ ತಿಂತ. ಫಸ್ಟ್ ತಿನ್ನೋದೆಲ್ಲ ತಿನ್ಬಿಟ್ಟು ಆಮೇಲೆ ಆಡಕ್ಕೆ ಹೋಗೋಣ ಅಂತ. ಇನ್ನು ಆಟಗಳಲ್ಲಿ ನೋಡಿ, ಈ ಥರ ಟ್ರಿಕ್ಕಿ ಗೇಮ್ಸು ಅಂದರೆ ರಿಂಗ್ ಗೇಮು, ರಿಂಗ್ ಹಾಕೋದಲ್ಲಿ ಇಟ್ಟಿರ್ತಾರಲ್ಲ ಅದಕ್ಕೆ ಯಾವ ನಂಬರ್ಗೆ ಹಾಕ್ತೀವಿ ಆ ನಂಬರಲ್ಲಿ ಏನಿರುತ್ತೆ ಅದನ್ನು ಕೊಡ್ತಾರೆ. ಸ್ಪೆಷಲ್ ಏನಂದರೆ ಇಲ್ಲಿ ಪಾರಿವಾಳ ಎಲ್ಲ ಇಟ್ಕೊಂಡಿದ್ರು ಅಂದರೆ ಕೊಡೋದಿಕ್ಕೆ ಗಿಫ್ಟ್ಗೆ. ಇದು ಕವಡೆ ಆಟ, ಇಲ್ಲೊಂದಷ್ಟು ಕವಡೆ ಕೊಡ್ತಾರೆ ನೋಡಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ನೀವು ನೋಡ್ಬೋದು. ಒಂದು ಬಿದ್ದರೆ ಇಷ್ಟು ಇಷ್ಟು ರೂಪಾಯಿ ಕೊಡ್ತೀವಿ, ಎರಡು ಬಿದ್ದರೆ ಇಷ್ಟು, ಮೂರು ಈ ಥರ ಹದಿನಾರು ಕವಡೆ ಕೊಡ್ತಾರೆ. ಹದಿನಾರಕ್ಕೂ ಇಷ್ಟು ಅಮೌಂಟ್ ಅಂತ. ಒಂದು ಸತಿ ಹಾಕೋದಕ್ಕೆ 20 ರೂಪಾಯಿ, ಬಟ್ ಅದು ಬೀಳ್ತಾನೆ ಇಲ್ಲ. ನಾವಂತೂ ಆಡಲಿಲ್ಲ, ಅವ್ರು ಯಾರೋ ಆಡ್ತಾಯಿದ್ರು. ಸುಮಾರು 3-4 ಸತಿ ಆಡಿದ್ರು, ಗೆಲ್ಲಕ್ಕೆ ಆಗಲಿಲ್ಲ ಅವರು. ಹೋಗುತ್ತೆ ಇನ್ನು ಈ ತರ ಆಟಗಳಂತೂ ಅಂದ್ರೆ ಈ ಗೇಂಟ್ ವೀಲ್, ಟೋರಾ ಟೋರಾ, ಆ ಬೋಟ್ದೊಂದು, ಮತ್ತು ಏನದು ಡಿಸ್ಕೋ ಅಂತ ಒಂದು ಬರುತ್ತಲ್ಲ, ಚೇರ್ ರೋಲ್ ಆಗ್ತಾ ಇರುತ್ತೆ ಅಂಥದ್ದೆಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಎಲ್ಲ ರೀತಿ ಗೇಮ್ಸು ಇತ್ತು ಅಲ್ಲಿ. ಆಡೋರಿಗಂತೂ ಸಖತ್ ಫನ್ ಆಗಿತ್ತು. ನೋಡಿದ್ರಲ್ಲ ಎಷ್ಟು ಫನ್ ಆಗಿತ್ತು ಆಡೋದಕ್ಕೆಲ್ಲ ಅಂತ. ಆ್ಯಕ್ಚುಲಿ ಇನ್ನು ವಸ್ತು ಪ್ರದರ್ಶನ ಎಲ್ಲ ತುಂಬ ಇತ್ತು ನೋಡೋದು. ನನಗೆ ಬೆಟ್ಟು ಸ್ವಲ್ಪ ಏಟಾಗಿತ್ತು, ಹಾಗಾಗಿ ನಾನು ಅಲ್ಲಿ ಓಡಾಡೋಕ್ಕೆ ಕಷ್ಟ ಆಗಿತ್ತು. ಮತ್ತು ಇನ್ನೊಂದೇನೆಂದರೆ ನಾವು ದರ್ಶನಕ್ಕೆ ಬಂದಾಗ 8 ಗಂಟೆ, 8:30 ಅಷ್ಟರಲ್ಲೆಲ್ಲ ದರ್ಶನ ಮುಗಿದು ನಾವು ಆಡೋದಕ್ಕೆ ಹೋಗಿದ್ವಿ. ಬಟ್ ರಿಷಿತ ಆಡೋದು ಮತ್ತು ಅಲ್ಲಿಂದೆಲ್ಲ ನೋಡಿ ಸ್ವಲ್ಪ ಸ್ನ್ಯಾಕ್ಸ್ ಥರ ಎಲ್ಲ ತಿನ್ನೋಷ್ಟರಲ್ಲಿ ಆಲ್ಮೋಸ್ಟ್ 11 ಗಂಟೆ ಆಗಿಬಿಟ್ಟಿತ್ತು. ಹಾಗಾಗಿ ನಾವು ವಸ್ತು ಪ್ರದರ್ಶನ ನೋಡೋಕ್ಕೆ ಹೋಗಲಿಲ್ಲ, ಸೀದಾ ರೂಮ್ಗೆ ಹೋಗಿ ಮಲಗಿ ಬೆಳಗ್ಗೆ ಎದ್ದು ದರ್ಶನ ಮತ್ತೆ ಒಂದ್ಸತಿ ದರ್ಶನ ಮಾಡೋದಕ್ಕೆ ಬಂದ್ವಿ. ಬೆಳಗ್ಗೆ ದರ್ಶನ ಮಾಡೋಣ ಅಂತಲೇ ಬಂದ್ವಿ, ಆದರೆ ದರ್ಶನ ಸ್ಟಾಪ್ ಮಾಡಿದರು ನಾವು ಬರೋಷ್ಟರಲ್ಲಿ. ಸೊ ನಾವಿನ್ನೂ ಉಜ್ಜರೆಯ ಸೂರ್ಯಗ್ರಾಮ ಅಂದರೆ ಸದಾಶಿವ ದೇವಸ್ಥಾನಕ್ಕೆ ಹೋಗೋದಿತ್ತು. ಸೊ ಹಾಗಾಗಿ ನಾವು ದರ್ಶನಕ್ಕೆ ಕಾಯಲಿಲ್ಲ, ಆಚೆಯಿಂದನೇ ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ರಿಷಿತಾಗಂತೂ ಇಷ್ಟು ಬೇಗ ಹೋಗೋಕ್ಕೆ ಸಮಾಧಾನನೇ ಇರಲಿಲ್ಲ, ಇನ್ನೂ ಏನಾದರೂ ನೋಡೋಣ, ಇನ್ನೂ ಏನಾದರೂ ನೋಡೋಣ ಅಂತ ಇದ್ಲು. ಸೊ ಆ ಟೈಮ್ಗೆ ಕಾರ್ ಮ್ಯೂಸಿಯಮ್ಮು ಮತ್ತು ವಸ್ತು ಸಂಗ್ರಹಾಲಯ ಯಾವುದೂ ಓಪನ್ ಆಗಿರಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ದೇವಸ್ಥಾನ ಮುಂದೆ ಲೆಫ್ಟ್ ಸೈಡಲ್ಲಿ ಒಂದು ಚಿಕ್ಕ ಪಾರ್ಕ್ ಥರ ಇದೆಯಲ್ಲ, ಅದನ್ನ ಈಗ ತುಂಬ ರಿನೋವೇಟ್ ಮಾಡಿದ್ದಾರೆ. ಮುಂಚೆ ಚಿಕ್ಕದಾಗಿತ್ತು, ಮತ್ಸಾಲಯ ಎಲ್ಲ ಇತ್ತಲ್ಲಿ, ಇವಾಗಲೂ ಇದೆ ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೆಲ್ಲ ಫಿಶಸ್ ಚೆನ್ನಾಗಿತ್ತು. ಸೊ ಅವಳನ್ನ ಕರ್ಕೊಂಡೋಗಿ ಫಿಶ್ಗಳನ್ನೆಲ್ಲ ತೋರಿಸಿ ಸ್ವಲ್ಪ ಸಮಾಧಾನ ಮಾಡಿ ಆಮೇಲೆ ಅವಳಿಗೆ ಸ್ವಲ್ಪ ಆಟ ಸಾಮಾನೆಲ್ಲ ಕೊಡಿಸಿ ನಂತರ ಉಜ್ರೆಗೊಳ್ತೀವಿ.
ಆಕಿನ ರಿಷಿತ ಲಂಗಾದವನಿ ಹಾಕ್ಕೊಂಡಿರೋದ್ರಿಂದ ಅದ್ರದ್ದು ಒಂದಷ್ಟು ವಿಡಿಯೋ ಮಾಡು, ಫೋಟೋ ತೆಗಿ, ವಿಡಿಯೋ ಮಾಡು ಅಂತ ನೋಡಿ ಏನೇನು ಇದು ಮಾಡ್ತಾಳೆ, ಈ ಥರ ಎಲ್ಲ ವಿಡಿಯೋ ಮಾಡ್ಕೊತ ಇದ್ಲು ಅವಳೇನೆ. ಇನ್ನು ಅಲ್ಲಿಂದ ನಾವು ಬಂದಿದ್ದು ಉಜ್ರೆ ಹತ್ರ ಸೂರ್ಯ ಗ್ರಾಮ ಅಂತ ಸದಾಶಿವ ದೇವಸ್ಥಾನ. ನೀವು ಟಿ ವಿಯಲ್ಲಿ ಅಥವಾ ಸೋಷಲ್ ಮೀಡ್ಯಾದಲ್ಲಿ ಎಲ್ಲಾದರೂ ಕೇಳಿರ್ಬೋದು, ಇಲ್ಲಿ ಹರಕೆ ಹೊತ್ತು ನಾವು ಹರಕೆ ಈಡೇರಿದ ನಂತರ ಮಣ್ಣಿನ ರೂಪದಲ್ಲಿ ಹರಕೆ ನಾವೇನು ಹೊತ್ತಿರ್ತೀವಲ್ಲ ಅದನ್ನು ಮಣ್ಣಿನ ರೂಪದಲ್ಲಿ ತೀರಿಸೋವಂಥದ್ದು. ಅಂದರೆ ಈಗ ನಾವು ಮನೆ ಕಟ್ಟಬೇಕು ಅಂದರೆ ಮನೆ ಕಟ್ಟಿದ್ದಾದ ನಂತರ ಇಲ್ಲಿ ಹರಕೆ ಮಾಡ್ಕೊಂಡು ಹೋದರೆ ಅದು ನೆರವೇರುತ್ತೆ. ಮನೆ ಕಟ್ಟಿದ್ದಾದ ನಂತರ ಅದರ ಮನೆಯ ಪ್ರತಿರೂಪನ ಮಣ್ಣಿನಲ್ಲಿ ಕ್ರಿಯೇಟ್ ಮಾಡಿ ಅದನ್ನು ಇಲ್ಲಿ ದೇವಸ್ಥಾನಕ್ಕೆ ಅರ್ಪಿಸುವಂಥದ್ದು ಈ ದೇವಸ್ಥಾನದ ವಿಶೇಷತೆ. ನಾನು ಅದ್ರದ್ದು ಕಂಪ್ಲೀಟಾಗಿ ವಿಡಿಯೋ ಮಾಡಿ ತೋರಿಸೋಣ ನಿಮಗೆ ಅಂತಿದ್ದೆ, ಬಟ್ ಅಲ್ಲಿ ಪರ್ಮಿಷನ್ ತೊಗೋಬೇಕಾಗಿತ್ತು, ಪ್ಲಸ್ ಅಲ್ಲಿ ಲೆಟ್ರು ಕೊಡಬೇಕಿತ್ತು. ಆ ಲೆಟರು ಅಂದರೆ ತೊಗೊಳ್ಳೋರು ಯಾರೂ ಇರಲಿಲ್ಲ ಆಫೀಸಲ್ಲಿ, ಅವರು ಲೆಟರ್ ತೊಗೊಂಡು ಅದನ್ನು ಎಕ್ಸಾಮಿನ್ ಮಾಡಿ ಆಮೇಲೆ ನಮಗೆ ಪರ್ಮಿಷನ್ ಇಂಥ ದಿವಸ ಬನ್ನಿ ಅಂತ ಕೊಡೋದಂತೆ. ಹಾಗಾಗಿ ನೋಡೋಣ, ಮುಂದೊಂದು ದಿವಸ ನೆಕ್ಸ್ಟ್ ಬಂದಾಗ ನಾನು ತುಂಬ ಬರ್ತಾ ಇರ್ತೀನಿ, ನನಗಿಲ್ಲಿ ಪರ್ಸ್ನಲಿ ನನ್ನ ಹರಕೆಗಳು ಈಡೇರಿದೆ. ಹಾಗಾಗಿ ನಾನು ಬಂದು ಇಲ್ಲಿ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ನನ್ನ ಹರಕೆ ಏನು ಈಡೇರಿರುತ್ತಲ್ಲ ಅದನ್ನು ದೇವ್ರಿಗೆ ಅರ್ಪಿಸಿ ಹೋಗ್ತೀನಿ ಮಣ್ಣಿನ ರೂಪದಲ್ಲಿ. ನಾವೇನು ಆಚೆಯಿಂದ ತರಬೇಕು ಅಂತೇನಿಲ್ಲ, ಇಲ್ಲೇ ಸಿಗುತ್ತೆ. 100 ರೂಪಾಯಿ 100 ರೂಪಾಯಿ ಈ ಥರ ನಾವು ಏನು ಹರಕೆ ಹೊತ್ತಿರ್ತೀರಿ ಅದರ ಐಟಮ್ ಮೇಲೆ ಅವರು ದುಡ್ಡನ್ನು ಕಟ್ಟಿಸ್ಕೊಂಡು ಒಂದು ಅಕ್ಕಿ, ತೆಂಗಿನಕಾಯಿ, ಎಲೆ ಅಡಿಕೆ, ಬಾಳೆಹಣ್ಣು ಅದರಲ್ಲಿ ಆ ಮಣ್ಣಿನ ರೂಪ ನಾವೇನು ಹರಕೆ ಹೊತ್ತಿರ್ತೀರಲ್ಲ ಅದು ಅದನ್ನು ಇಟ್ಟು ಕೊಡ್ತಾರೆ. ಅದನ್ನು ತೊಗೊಂಡೋಗಿ ಒಳಗಡೆ ದೇವ್ರ ಐನೂರು ಕೈಲಿ ಕೊಟ್ಟರೆ ಅವರು ದೇವ್ರಿಗೆ ನಿಮ್ಮ ಹರಕೆ ತಲುಪಿದೆ, ನಿಮ್ಮ ಹರಕೆ ಇಲ್ಲಿಗೆ ಪೂರ್ಣ ಆಯಿತು ಅಂತ ಹೇಳಿ ಪೂಜೆ ಮಾಡಿಕೊಡ್ತಾರೆ. ಹರಕೆ ಹೊರಬೇಕಾಗಿರೋದು ಇಲ್ಲಲ್ಲ. ಇದಾದ ನಂತರ ನಾವು ಸ್ವಲ್ಪ ಮುಂದೆ ಹೋದರೆ ಹರಕೆ ಬನ ಅಂತಿದೆ, ಅಲ್ಲಿ ದೇವರ ಕಲ್ಲಿದೆ, ಅದು ಉದ್ಭವ ಮೂರ್ತಿ, ಅಲ್ಲಿ ನಮಸ್ಕಾರ ಮಾಡಿ ಅಲ್ಲಿ ಹರಕೆ ಹೊತ್ಕೊಂಡು ಹೋಗಬೇಕು. ಯಾರೆಲ್ಲ ಧರ್ಮಸ್ಥಳಕ್ಕೆ ಹೋಗ್ತೀರಾ ಒಂದ್ಸತಿ ಅಲ್ಲಿ ಹೋಗಿ ಹರಕೆ ಹೊತ್ಕೊಂಬಂದು ನೋಡಿ, ಖಂಡಿತ ನೆರವೇರುತ್ತೆ. ಹರಕೆ ಯಾವಾಗಲೂ ಒಂದೇ ಆಗಿರಬೇಕು, ಮತ್ತು ಮನೆಯವರಲ್ಲಿ ಒಬ್ಬರೇ ಒಂದು ಹರಕೆನ ಒಬ್ಬರೇ ಹೊತ್ಕೋಬೇಕು. ಅಂದರೆ ನಾನು ಹೊತ್ತಿರೋದು ನಮ್ಮ ಮನೆಯವ್ರು ಬೇರೆ ಹೊತ್ಕೋಬೇಕು, ಅದನ್ನೇ ಇಬ್ಬರು ಕೇಳ್ಕೊಳ್ಳೋದಲ್ಲ. ಇದನ್ನು ಫಾಲೋ ಮಾಡಿ ನೋಡಿ, ಖಂಡಿತ ಉಪಯೋಗ ಆಗುತ್ತೆ. ನೋಡಿದ್ರಲ್ಲ ಲಕ್ಷದೀಪೋತ್ಸವ ಟೈಮಲ್ಲಿ ಧರ್ಮಸ್ಥಳ ಹೇಗಿರುತ್ತೆ ಅಂತ. ಸೊ ರಾತ್ರಿ ನಾವು ಆ್ಯಕ್ಚುಲಿ ದರ್ಶನ ರಾತ್ರಿನೇ ಮಾಡಿದ್ವಿ, ದರ್ಶನ ಏನು ಲೇಟ್ ಆಗಲಿಲ್ಲ ನಮಗೆ. ಈವ್ನಿಂಗ್ ಟೈಮ್ ಜನ ಅಷ್ಟಿರಲ್ಲ ಅಂದರೆ ರಾತ್ರಿ ದರ್ಶನಕ್ಕೆ. ನಮಗೆ ದರ್ಶನ ಹೇಗಾಯ್ತಂದರೆ ನಾವು 8 ಗಂಟೆಗೆ ರೂಮಿಂದ ಹೊರಟ್ವಿ. ನಾವು ಅಲ್ಲಿ ತಲುಪೋಷ್ಟರಲ್ಲಿ ಪಾರ್ಕಿಂಗ್ ಮಾಡಿ ಎಲ್ಲ ಹೋಗೋಷ್ಟರಲ್ಲಿ 8:20 ಆಗಿತ್ತು. 8:40 ಒಳಗಡೆ ನಮ್ಮದು ದರ್ಶನ ಮುಗ್ದಿತ್ತು. ಸೊ ಬೇಗ ಆಯಿತು ದರ್ಶನ. ಅದಾದಮೇಲೆ ಆಡೋ ಏರಿಯಾನೆಲ್ಲ ನೋಡಿದ್ರಲ್ಲ ಅಲ್ಲಿ ಹೋಗಿದ್ದು. ನಾವು ಮತ್ತೆ ವಾಪಸ್ ರೂಮಿಗೆ ಬರೋಷ್ಟರಲ್ಲಿ 11:30 ಆಗಿತ್ತು. ನಮಗೆ ಟೈಮ್ ಹೇಗೆ ಪಾಸ್ ಆಯ್ತಂತಾನೆ ಗೊತ್ತಾಗ್ಲಿಲ್ಲ. ಸೊ ಎಸ್ ಕೆ ಲಾಡ್ಜ್ ಕೂಡ ತುಂಬ ಚೆನ್ನಾಗಿತ್ತು, ರೂಮು ನಾವು ಸ್ಟೇ ಮಾಡಿದ್ದು. ಸೊ ರೂಮಿಗೆ ಬಂದು ಊಟ ಕೂಡ ಪಾರ್ಸೆಲ್ ತಂದಿದ್ವಿ, ಅಲ್ಲಿ ತಿನ್ನಕ್ಕಾಗಲಿಲ್ಲ ಅಂತ ರೂಮಲ್ಲೇ ಊಟ ಮಾಡಿ ಮಲಗಿದ್ವಿ. ಈಗ ಬೆಳಗ್ಗೆ ಮತ್ತೆ ದರ್ಶನ ಮಾಡೋಣ ಅಂತ ಹೋದ್ವಿ, ಬಟ್ ದರ್ಶನ ಸ್ಟಾಪ್ ಮಾಡಿದ್ರು. ಜನ ಏನು ಅಷ್ಟಿರಲಿಲ್ಲ, ಬಟ್ ದರ್ಶನ ಸ್ಟಾಪ್ ಮಾಡಿದ್ರು. ಹಾಗಾಗಿ ಉಜ್ರೆಯ ಸೂರ್ಯ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಧರ್ಮಸ್ಥಳಕ್ಕೆ ಬಂದಾಗೆಲ್ಲ. ಸೂರ್ಯ ದೇವಸ್ಥಾನ ಅಲ್ಲ, ಸೂರ್ಯ ಗ್ರಾಮ ಸದಾಶಿವ ದೇವಸ್ಥಾನ. ಸೊ ಅಲ್ಲಿ ಹೋಗಿದ್ವಿ, ಹೋಗಿ ಈಗ ವಾಪಸ್ ಧರ್ಮಸ್ಥಳದ ಕಡೆ ಬರ್ತಾ ಇದ್ದೀವಿ. ನಾವು ಹಾಗೆ ಚಾರ್ಮುಡಿ ಘಾಟಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ರಿಟರ್ನ್ ಹೋಗಬೇಕಾದ್ರೆ, ಬಟ್ ನಮ್ಮ ಮನೆಯವ್ರಿಗೆ ಸಕಲೇಶ್ಪುರ ಶಿರಾಡಿ ಘಾಟಲ್ಲಿ ಹೋಗದೆ ಧರ್ಮಸ್ಥಳಕ್ಕೆ ಬಂದಿದ್ದೀನಿ ಅಂತ ಅನ್ಸೋದೇ ಇಲ್ಲ. ಆ ಡ್ರೈವಿಂಗ್ ಚೆನ್ನಾಗಿರುತ್ತೆ, ಹಳ್ಳಗಳಿದ್ರು ಏನಿದ್ರು ಆ ಶಿರಾಡಿ ಘಾಟಲ್ಲಿ ಡ್ರೈವಿಂಗ್ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಶಿರಾಡಿ ಘಾಟ್ ಮೇಲೇ ಹೋಗೋಣ ಅಂತ ಹೊರಟಿದ್ದೀವಿ. ಕುಕ್ಕೆಗೆ ಹೋಗ್ತೀವ? ಇವತ್ತು ಸಂಜೆ ನಮ್ಮೂರಲ್ಲಿ ಅಂದರೆ ಬಾಗ್ಲೂರಲ್ಲಿ ಮಮ್ಮಿ ಮನೆ ಇದೆಯಲ್ಲ ಅಲ್ಲಿ ಲಕ್ಷದೀಪೋತ್ಸವ ಇದೆ ಬಾಗ್ಲೂರಲ್ಲಿ. ಸೊ ಕಡೆ ಸೋಮವಾರ ಅಲ್ವಾ, ಕಾರ್ತಿಕ ಸೋಮವಾರ, ಹಾಗಾಗಿ ಸೊ ಅದಕ್ಕೆ ಕುಕ್ಕೆಗೆ ಹೋಗಲ್ಲ, ಡೈರೆಕ್ಟ್ ಊರಿಗೆ ಹೋಗ್ತೀವಿ. ನಮ್ಮ ಟಾರ್ಗೆಟ್ ಇವಾಗ ಮ್ಯಾಕ್ಸಿಮಮ್ ಒಂದು 6 ಗಂಟೆ 6:30 ಆಗುತ್ತಲ್ವಾ ಅಲ್ಲಿ ಶುರು ಆಗೋದಕ್ಕೆ, ಅಷ್ಟರಲ್ಲಿ ಊರು ತಲುಪಬೇಕು ಅನ್ನೋದು. ಸೊ ನೋಡೋಣ ಎಷ್ಟು ಬೇಗ ತಲುಪ್ತೀರಿ ಅಂತ. ಇನ್ನು ದಾರಿಲಿ ಏನಾದರೂ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಇದಿಷ್ಟು
ಈ ವರ್ಷದ ಲಕ್ಷದೀಪೋತ್ಸವನ ನಾವು ನೋಡಿದಂತ ರೀತಿ. ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸಿದೀನಿ. ಹಾಗೆ ಇಲ್ಲಿ ನೋಡಿ ಮೇಡಮ್ ಅವರು ಫುಲ್ ಬಿಜಿ ಆಗ್ಬಿಟ್ಟಿದ್ದಾರೆ. ಏನ್ ಮಾಡ್ತಾ ಇದೀಯ ರಿಷಿ? ಅಡುಗೆ ಮಾಡ್ತಾ ಇದೆಯೋ? ಏನ್ ದೊಡ್ಡ ದೊಡ್ಡ ಸಾಮಾನ್, ಮೋಸ್ಟ್ ಅವ್ ನೋಡು ಸೂಪರ್ ಆಗಿದೆ. ಏನೇನ್ ಅಡುಗೆ ಮಾಡ್ತಾ ಇದೀಯ? ನನಗೇನ್ ಮಾಡ್ತಾ ಇದೀಯಾ? ಇಡ್ಲಿ, ಚಿಕನ್ ಕುರ್ಮಾ. ಓ, ಚಿಕನ್ ಕುರ್ಮಾ, ವಾವ್ ಸೂಪರ್. ಪಪ್ಪಾಗೆ? ಪಪ್ಪಾಗೆ ಮಟನ್ ಬಿರಿಯಾನಿ. ವಾವ್, ಹೇಗ್ ಮಾಡ್ತೀಯ? ರೆಸಿಪಿ ನನ್ ಜೊತೆ ಶೇರ್ ಮಾಡು, ನಾನು ಟ್ರೈ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ, ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ. ಓ, ಸೋ ಕ್ಯೂಟ್. ಬಿಂದಿಗೆ? ಓ ವಾವ್, ಎಷ್ಟೊಂದ್ ನೀರ್ ಇಡ್ಸುತ್ತೆ ಇದ್ರಲ್ಲಿ. ಪಾತ್ರೆ ಸಾರ್ ಮಾಡೋದಿಕ್ಕೆ ತಪ್ಲೆ, ಏನೇನೋ ತಗೊಂಡಿದ್ದಾಳೆ ಆಟಾಡಂತದ್ದು, ಮರ ಕಸ ಎತ್ತ ಹಾಕೋದು. ಈಗ ಓಕೆ ನೀನ್ ಆಡು. ಇದಷ್ಟು ಅವಳು ಶಾಪಿಂಗ್ ಮಾಡಿರೋಂಥದ್ದು. ಆಕ್ಚುಲಿ ರಿಷಿತಾ ತುಂಬಾ ಎಂಜಾಯ್ ಮಾಡಿದ್ಲು. ಧರ್ಮಸ್ಥಳ ಯೂಶಲಿ ದೇವಸ್ಥಾನ ಅಷ್ಟೇ ಇರುತ್ತೆ ನಮ್ಮ ಮೈಂಡ್ ಸೆಟ್. ನೋಡಿ ಈ ತರ ಲಕ್ಷ ದೀಪೋತ್ಸವ ಟೈಮಲ್ಲಿ, ಬೇರೆ ಟೈಮಲ್ಲೆಲ್ಲ ನಾನು ಯಾವತ್ತೂ ನೋಡಿಲ್ಲ. ಅಂದ್ರೆ ಏಪ್ರಿಲ್ ಅಲ್ಲಿ ಎಲ್ಲ ಇಲ್ಲಿ ಸಮ್ಮೇಳನ ಎಲ್ಲ ಮಾಡ್ತಾರೆ ಅಲ್ವಾ, ಸಮ್ಮೇಳನ ಮತ್ತೆ ಉಚಿತ ಸಾಮೂಹಿಕ ವಿವಾಹ ಇದೆಲ್ಲ ನಡೆಯುತ್ತೆ. ಬಟ್ ಆ ಟೈಮಲ್ಲೆಲ್ಲ ನಾನು ಈ ತರ ಇಷ್ಟೊಂದು ಅಂಗಡಿಗಳು, ಇಷ್ಟೊಂದು ಜನ, ಮತ್ತೆ ಎಕ್ಸಿಬಿಷನ್ನು, ಫುಡ್ ಸ್ಟ್ರೀಟು ಇದೆಲ್ಲ ನಾನು ನೋಡಲಿಲ್ಲ. ಇವಾಗ ಮಾತ್ರ ಇರುತ್ತೆ. ಸೊ ಚೆನ್ನಾಗಿದೆ. ನೀವೆಲ್ಲ ಯಾರು ಬರಬೇಕು ಅಂತಿದ್ದೀರಾ? ಇನ್ನೂ ಬುಧವಾರ ಗುರುವಾರವರೆಗೂ ಲೈಟಿಂಗ್ ಇರುತ್ತೆ. ಸೊ ಆದಷ್ಟು ಪ್ರಯತ್ನ ಪಟ್ಟು ಬಂದು ಈ ರೀತಿನೂ ಒಂದು ಬಾರಿ ಧರ್ಮಸ್ಥಳನ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.